ದಿನಕ್ಕ 17/10/2023 ಅವತ್ತು ಸುಮಾರು ರಾತ್ರಿ 11:30 ಗಂಟೆ ಸಮಯದಲ್ಲಿ ಕಾಂತರಾಜ್ ಎಂಬ ವ್ಯಕ್ತಿ ಬಿಕಾಟಿಹಳ್ಳಿ ರಸ್ತೆಯಲ್ಲಿ ಹೋಗುವಾಗ ಅವರ ಜೊತೆಗೆ ಇದ್ದಿರುವ ವೆಂಕಟೇಶ್ ಜೀವನ್ ಸಂಜು ಮತ್ತು ದುಷ್ಯಂತ್ ಅವರು ಅವರು ದಿನೇಶ್ ಅವರ ದೂರಿನ ಮೇಲೆ ಅವರ ತಮ್ಮ ದಿನೇಶ್ ಕಾಂತರಾಜ್ ಅವರು ತಮ್ಮ ಅವರ ದೂರಿನ ಮೇಲೆ ಇವ ನಾಲ್ಕು ಜನ ಅವರಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ದೂರಂತ ನೀಡಿದ್ದಾರೆ ಈ ದೂರಿನ ಮೇಲೆ ನಾವು ಬಡಾವಣೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು 302 ಅಡಿಯಲ್ಲಿ ಕೇಸನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ ಇನ್ಸ್ಟೆಂಟ್ ನಿನ್ನ ರಾತ್ರಿ ಸುಮಾರು 11:30 ಗಂಟೆ ಸಮಯದಲ್ಲಿ ಬಿ ಕಾಟಿಯಲ್ಲಿ ಇರುವ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಾಂತರಾಜ್ ಮತ್ತು ಅವರ ಜೊತೆಗೆ ಕೆಲಸ ಮಾಡಿದ ನಾಲ್ಕು ಜನ ಯಾರು ಆರೋಪಿ ಅಂತ ನಾಲ್ಕು ಜನ ಹೆಸರೆಂದು ಕೊಡಲಾಗಿದೆ ಅವ್ರಿಗೆ ವೈಮನಸ್ಸಿಂದ ನಿನ್ನ ಅವ್ರಿಗೆ ಗಲಾಟೆನೂ ಆಗಿದೆ ಆ ಗಲಾಟೆ ಆದ ಮೇಲೆ ಅವ್ರ ತಮ್ಮನನ್ನು ಕರ್ಕೊಂಡು ಹೋಗಿ ಕೊಲೆ ಮಾಡಿದಾಗ ದೂರನ್ನು ದಾಖಲುಪಡಿಸಿದ್ದಾರೆ ಕಾರಣ ಈಗ ಸದ್ಯಕ್ಕೆ ತನಿಖೆ ಮಾಡಿದೀವಿ ತನಿಖೆ ಮಾಡ್ತಾ ಇದ್ವಿ ದೂರಿನ ಪ್ರಕಾರ ಅಲ್ಲಿರುವ ಒಬ್ಬ ಹೆಣ್ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಕ್ಯೂಸ್ನವರು ಹಲ್ಲೆ ಮಾಡಿದ್ದಾರೆ ಅಂತ ವಿಚಾರಕ್ಕೆ ಗಲಾಟೆ ಆಗಿದೆ ಡಿಸೀಸ್ ಹಲ್ಲೆ ಮಾಡಿದಾರ ಅಂತ ದೂರಿನ ಮೇಲೆ ದಿಲ್ಲಿ ಡಿಸೀಸ್ ಹಲ್ಲೆ ಮಾಡಿದಾರ ಅಂತ ಆರೋಪ ಮೇಲೆ ಮತ್ತೆ ನಾಲ್ಕು ಜನ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರುವ ಹೆಣ್ಮಗ ಅಲ್ಲೇ ಕೆಲಸ ಮಾಡ್ತಾ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಗು ಹೋಟೆಲ್ ಕಾಂತರಾಜ್ ಅವರು ಪ್ರಾಪರ್ ಅವರು ಬಿ ಕಾಟ್ನಲ್ಲಿ ಸದ್ಯಕ್ಕೆ ಬಿ ಕಾಟ್ನಲ್ಲಿ ಅಂತ ಮಾಹಿತಿ ಬಂದಿದೆ ಮತ್ತು ಆರೋಪಿನವರು ಮತ್ತು ಎಲ್ಲ ಹಾಸನ ಜಿಲ್ಲೆಯವರು ಸೇರಿವೆ ಅದನ್ನು ನಾವು ತನಿಖೆ ಮಾಡಬೇಕು ಸದ್ಯಕ್ಕೆ ಅವರು ಸಂಬಂಧಿಕರು ಅಂತ ನಮ್ಗೆ ಕಂಡು ಬಂದಿಲ್ಲ ಇಟ್ಟಿಗೆಯಿಂದ ಒಡೆದು ಮತ್ತು ದೊಣ್ಣೆಯಿಂದ ಒಡೆದು ಕೊಲೆ ಮಾಡಿದಾರ ಅಂತ ಮಾಹಿತಿ ಅಂತೂ ದೂರಿನ ಮೇಲೆ ಬಂದಿದೆ ದೂರಲ್ಲಿ ಅವ್ರು ಹಂಗೆ ಕೊಟ್ಟಿದ್ದಾರೆ ನಾವು ತನಿಖೆ ಮಾಡ್ತೀವಿ ಟೈಪ್ ಆಫ್ ಇಂಜುರೀಸ್ ನೋಡಿ ಅವ್ರು ಯಾವ ರೀತಿ ಇಂಜುರೀಸ್ ನೋಡಿ ಅಂತ ನೋಡಿಬಿಟ್ಟು ನಾವು ತನಿಖೆ ಮುಂದುವರಿಸ್ತೀವಿ ಆರೋಪಿಯನ್ನು ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಸದ್ಯ ಇರುವ ಮಾಹಿತಿ ಪ್ರಕಾರ ಒಂದು 2-3 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಮಾಹಿತಿ ಇದೆ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಅನ್ನಪೂರ್ಣೇಶ್ವರಿ ಹೋಟ್ಲ್ ಇಲ್ಲ ಮಾಡ್ತಾ ಇದ್ರು ಅಂತ ಇಲ್ಲ ಯಾರಿಗೂ ಗೊತ್ತಾಗಿಲ್ಲ ನಮಗೆ ಸುಮಾರು ಮಾಹಿತಿ ಬಂದಿರೋದು ಸುಮಾರು ಬೆಳಿಗ್ಗೆ 8:30 ಗಂಟೆ ಅದರಲ್ಲಿ ಬಂತು ಆವಾಗ ನಮಗೆ ಶವಾನು ಯಾರನ್ನು ನೋಡೋಕೆ ನಮ್ಮ ನಾವು ಐಡೆಂಟಿಫೈ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನ ಪಟ್ಟಾದ ಮೇಲೆ ದಿನೇಶ್ನವರು ಅವರು ತಮ್ಮ ಯಾರಿದ್ರು ಅವ್ರು ಬಂದು ಐಡೆಂಟಿಫೈ ಮಾಡಿ ದೂರ ನೀಡಿದರು ಅದು ನಮ್ಮ ತನಿಖೆ ಮಾಡಬೇಕಾಗುತ್ತೆ ಸ್ಪಷ್ಟವಾಗಿ ನಾವು ತನಿಖೆ ಮಾಡಬೇಕಾಗುತ್ತೆ ದೂರಿನಲ್ಲಿ ಅಷ್ಟು ಬಂದಿರಲ್ಲ ನಾವು ತನಿಖೆ ಮಾಡ್ತೀವಿ ನಾವು ತನಿಖೆ ಮಾಡ್ತೀವಿ ಬಾಡಿ ಹೆಂಗೆ ಸಿಕ್ತು ಅದನ್ನು ನಾವು ತನಿಖೆ ಮಾಡ್ತೀವಿ ಬಾಡಿ ಹೆಂಗೆ ಸಿಕ್ತು ಬಿಕಾಸ್